ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಮಿತ್ರರ ಹಾಗೂ ಅವರ ಕುಟುಂಬದವರಿಗೆ ಒತ್ತಡ ರಹಿತ ಮನಸ್ಸು ರೋಗರಹಿತ ದೇಹ ರಿಫ್ರೆಶ್ಮೆಂಟ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೆಂಗಳೂರಿನ ಮನೋತಜ್ಞ ಭುಜಬಲಿ ಬೋಗಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒತ್ತಡವನ್ನು ನಿಭಾಯಿಸುವ ಕುರಿತು ಮಾರ್ಗದರ್ಶನ ಮಾಡಿದರು. ಕಲಬುರಗಿ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಮಿತ್ರರ ಹಾಗೂ ಅವರ ಕುಟುಂಬದವರಿಗೆ ಒತ್ತಡ ರಹಿತ ಮನಸ್ಸು ರೋಗರಹಿತ ದೇಹ ರಿಫ್ರೆಶ್ಮೆಂಟ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ಎಲ್ಲರನ್ನು ಸ್ವಾಗತಿಸಿದ ನಂತರ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಮತ್ತು ಮುಖ್ಯ ಅತಿಥಿಗಳು ಸಸಿಗೆ ನೀರೆರೆದು ಕಾರ್ಯಕ್ರಮ ಉದ್ಘಾಟಿಸಿದರು. ಅತಿಥಿಗಳಾಗಿ ಯುನೈಟೆಡ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ, ಸಂಪನ್ಮೂಲ ವ್ಯಕ್ತಿಯಾಗಿ ಬೆಂಗಳೂರಿನ ಮನೋತಜ್ಞ ಭುಜಬಲಿ ಬೋಗಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಈ ಸಂದರ್ಭದಲ್ಲಿ ಮಾತನಾಡಿದರು. ಅದು ನಡಿಬೇಕು ಅಂತಂದ್ರೆ ಒತ್ತಡ ಹಾಕಿದಾಗ ಮಾತ್ರ ಅವರಿಗೆ ರಿಸಲ್ಟ್ ಸಿಗುತ್ತೆ ಅಂತ ಅನ್ನೋದನ್ನ ಅರ್ಥಕೊಂಡು ಇವತ್ತು ಕಂಪನಿಗಳು ಕೂಡ ಬಹಳಷ್ಟು ಒತ್ತಡದಲ್ಲಿ ಇವತ್ತು ತಮ್ಮ ಎಂಪ್ಲಾಯೀಸ್ ಗಳನ್ನ ಕೆಲಸ ಮಾಡಿಸುವಂತದ್ದು. ರಾಜಕಾರಣವಂತೂ ಪಾಲಿಟಿಕ್ಸ್ ನಲ್ಲಿ ಅಂತೂ ಯಾವಾಗ್ಲೂ ಕೂಡ ಒಬ್ಬರ ಕಾಲ ಒಬ್ಬರು ಎಳೆಯುವಂತದ್ದು ಅದು ಇದೇ ಇರುತ್ತೆ, ಅದು ಒಂದು ಸ್ಟ್ರೆಸ್ ಇದೇ ಇರುತ್ತೆ. ಅದ್ರ ಜೊತೆಯಲ್ಲಿ ಈ ಕಾರ್ಪೊರೇಟ್ ಸೆಕ್ಟರ್ ಅಲ್ಲೂ ಕೂಡ ಇವತ್ತು ಒತ್ತಡ ಅಲ್ಲಿನೂ ಕೂಡ ಬಡ ರಾಜಕೀಯ ಇವತ್ತಿನ ದಿವಸ ಕಾರ್ಪೊರೇಟ್ ರಂಗದಲ್ಲೂ ಕೂಡ ನಾವು ಕಾಣಬಹುದು. ಅದರಿಂದನೂ ಕೂಡ ಇವತ್ತು ಬಹಳಷ್ಟು ಒತ್ತಡಕ್ಕೆ ಇವತ್ತು ಎಲ್ಲ ಜನರು ಒಳಗಾಗ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಪತ್ರಕರ್ತರಿಗೂ ಕೂಡ ಬಹಳಷ್ಟು ಚಾಲೆಂಜಸ್ ಅನ್ನ, ಯಾಕಂದ್ರೆ ಅವರು ಫೀಲ್ಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವರು ಹೆಜ್ಜೆ ಹೆಜ್ಜೆಗೂ ಕೂಡ ಇವತ್ತಿನ ದಿವಸ ಒತ್ತಡವನ್ನ ಅನುಭವಿಸ್ಬೇಕಾಗತ್ತೆ. ಒಂದ್ ಕಡೆ ಈ ಕಡೆ ರಾಜಕೀಯ ಒತ್ತಡ ಒಂದು ಕಡೆ ಇರುತ್ತೆ, ವೈಯಕ್ತಿಕವಾಗಿ ಅವ್ರ ಜೀವನ ನಡೆಸುವಂತದ್ದಕ್ಕೆ ಅದು ಒಂದು ಒತ್ತಡವನ್ನ ಅನುಭವಿಸ್ತಾ ಇರ್ತಾರೆ. ಈ ತರದ್ದು ಬಹಳಷ್ಟು ಒತ್ತಡದಲ್ಲಿ ಇವತ್ತು ನಮ್ಮ ಪತ್ರಿಕಾ ರಂಗದಲ್ಲಿರುವಂತ ಎಲ್ಲ ಸದಸ್ಯರು ಇವತ್ತಿನ ದಿವಸ ಅದನ್ನ ಅನುಭವಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ, ದೇಶದಲ್ಲಿ ಬಹಳ ಶ್ರೀಮಂತರಾದಂತ ರಾಕೇಶ್ ಝುಂಝುನ್ವಾಲಾ ಅವರು ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ನಿಧನ ಹೊಂದರು. ಆದ್ರೆ ಅವರ ಹೇಳಿದ್ದೇನು ಅಂತಂದ್ರೆ ಅವ್ರ ಹತ್ರ 1000 ಕೋಟಿ ಇತ್ತು, ಆದ್ರೆ ನಾನು ನನ್ನ ದೇಹಕ್ಕೆ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಆಗ್ಲಿಲ್ಲ, ನಾನು ದುಡ್ಡೇನು ಸಂಪಾದನೆ ಮಾಡಿದೆ, ಆದ್ರೆ ನನ್ನ ಶರೀರವನ್ನ ನಾನು ಒಳ್ಳೆ ರೀತಿಯಿಂದ ಅದನ್ನ ಬಳಸ್ಕೊಳ್ಳಕ್ಕೆ ಅದನ್ನ ಸರಿಯಾದ ರೀತಿಯಿಂದ ಇಟ್ಕೊಳ್ಳಕ್ಕೆ ನನಗೆ ಆಗ್ಲಿಲ್ಲ ಅಂತ ಮಾತನ್ನ ಇವತ್ತು ರಾಕೇಶ್ ಝುಂಝುನ್ವಾಲಾ ಅವರು ಹೇಳಿದ್ದು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ನಾವು ದುಡ್ಡು ಸಂಪಾದನೆ ಮಾಡ್ಬೋದು, ಅಧಿಕಾರನೂ ಕೂಡ ಸಿಗ್ಬಹುದು, ಆದ್ರೆ ನಮ್ಮ ಶರೀರ ಅದಕ್ಕೆ ಸಹಕಾರ ನೀಡಲಿಲ್ಲ ಅಂತಂದ್ರೆ ಅದು ಯಾವುದಕ್ಕೂ ಕೂಡ ಅದು ಕೆಲಸಕ್ಕೆ ಬರೋದಿಲ್ಲ ಅಂತನ್ನೋ ಮಾತನ್ನ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಇದು ಎಲ್ಲವನ್ನೂ ಕೂಡ ನಾವು ದುಡ್ಡು ಅಧಿಕಾರ ಮತ್ತು ಶರೀರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಮಾತ್ರ ನಾವು ಯಶಸ್ವಿಯಾದಂತ ಬದುಕನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ರಾಕೇಶ್ ಝುಂಝುನ್ವಾಲಾ ಅವರು ಅಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿ ಕೂಡ ಇವತ್ತು ಅವ್ರ ಬದುಕು ಸಕ್ಸಸ್ಫುಲ್ ಆಗಿ ಅವರು ಬದುಕನ್ನ ಲೀಡ್ ಮಾಡಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳದಂತ ಸಂದರ್ಭದಲ್ಲಿ ನಾವು ಅದರ ಉತ್ತರ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ನಾವು ಕೇವಲ ಒಂದು ನಾವು ಬರೇ ದುಡ್ಡು ಸಂಪಾದನೆ ಮಾಡಿದ್ರೆ ಬಹಳ ಸಂತೋಷದಿಂದ ನಮ್ಮ ಜೀವನ ಸಾಗುತ್ತೆ ಅಂತ ಹೇಳಿ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಬರೇ ಕೇವಲ ಅಧಿಕಾರ ನಮ್ಗೆ ಒಂದಿದ್ರೆ ನಾವು ಸಕ್ಸಸ್ಫುಲ್ ಆಗಿ ನಮ್ಮ ಯಶಸ್ವಿಯಾದಂತ ಒಂದು ಜೀವನವನ್ನ ಸಾಗಿಸ್ತೇವೆ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲರ ಮಧ್ಯದಲ್ಲಿ ಇವತ್ತು ನಮ್ಮ ಆರೋಗ್ಯನೂ ಕೂಡ ನಮ್ಗೆ ಸಹಕಾರ ನೀಡಿದಾಗ ಮಾತ್ರ ನಾವು ನಮ್ಮ ಬದುಕನ್ನ ಇವತ್ತು ಯಶಸ್ವಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಎಲ್ಲರ ಒಂದು ಬ್ಯಾಲೆನ್ಸ್ ಅನ್ನ ಇವತ್ತಿನ ದಿವಸ ನಾವು ಮೇಂಟೈನ್ ಮಾಡಿದಾಗ ಮಾತ್ರ ನಮ್ಮ ಜೀವನ ಯಶಸ್ಸು ಆಗುತ್ತೆ ಅಂತ ಹೇಳಿ ನಾನು. ಬಳಿಕ ಸಮಾರಂಭದಲ್ಲಿ ಯುನೈಟೆಡ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಮಾತನಾಡಿದರು. ಸ್ಟ್ರೆಸ್ ಮೇನ್ ರೀಸನ್, ಈಗಿನ ಈ ದಿನಗಳಲ್ಲಿ ಸ್ಟ್ರೆಸ್ ಆಗ್ಲಿಕ್ಕೆ ಮೇನ್ ರೀಸನ್ ಅಂದ್ರೆ ರಿಸೋರ್ಸ್ ಅಂಡ್ ಜಾಸ್ಟ್ಲಿಂಗ್ ಫಾರ್ ಸ್ಪೇಸ್ ಅಂತೀವಿ. ಒಂದು ಕಾಮನ್ ಸ್ಪೇಸ್ ಅದನ್ನೇ ಕಾಂಪಿಟೇಟಿವ್ ಆಗಿ ಅದೇ ಸ್ಪೇಸ್ ಆಕ್ಯುಪೈ ಮಾಡಿ. ಕೈನೆಟಿಕ್ ಗ್ರೀನ್, ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ ಟೂ ವೀಲರ್ಗಳು ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ. ಗಂಟೆಗೆ 40 ಕಿಲೋಮೀಟರ್ ವೇಗ ಇದೀಗ ಬಂದಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS.
ಅತಿ ವೇಗ ಮತ್ತು ದೀರ್ಘ ಚಲನೆ, 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್. ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ. ಮಹಿಳೆಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ. ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್, ಟಿವಿ ಸ್ಟೇಷನ್ ಹತ್ತಿರ, ಹುಮ್ನಾಬಾದ್ ರೋಡ್, ಕಲಬುರ್ಗಿ. ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಸ್ಟ್ರೆಸ್ ಆಗಿರ್ಬೋದು, ಉದ್ಯಮಿಗಳಿಗೆ ತಮ್ಮದು ಪ್ರಾಡಕ್ಟ್ ಸೇಲ್ಸ್ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಆಗಿರ್ಬೋದು, ಅದೇ ರೀತಿ ಜರ್ನಲಿಸ್ಟ್ ಇದ್ದಾಗ ಸ್ಟೋರಿ ಬ್ರೇಕಿಂಗ್ ರಿಲೇಟೆಡ್ ಸ್ಟ್ರೆಸ್ ಇರ್ಬೋದು. ಸೊ ಇನ್ನಿತರ ಬೇರೆ ಬೇರೆ ಪ್ರೊಫೆಷನ್ಸ್ ಅವರಿಗೆ ತಮ್ಮದೇ ಆದಂಥ ಒಂದು ಪ್ರೊಫೆಷನಲ್ ಸ್ಟ್ರೆಸ್ಸು. ನಂದು ಅನಿಸಿಕೆ ಇಲ್ಲಿ ವಿಶೇಷವಾಗಿ ನನ್ನ ಅನಿಸಿದ ಪ್ರಕಾರ, ಸ್ಟೂಡೆಂಟ್ ಇರುವಾಗೆ ನಾವು ಕರಿಕುಲಮಲ್ಲಿ ಇನ್ಕ್ಲೂಷನ್ ಮಾಡಲಿಕ್ಕೆ ನಾವು ಶ್ರಮ ಪಡಬೇಕು ಇದರಲ್ಲಿ ಅಂತ ನನಗೆ ಅನಿಸುತ್ತೆ. ಆ್ಯಸ್ ಎ ಸ್ಟೂಡೆಂಟ್ ನಾವು ಸ್ಟ್ರೆಸ್ ಅಂದರೆ ಏನು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಕರಿಕುಲಮಲ್ಲಿ ಇನ್ಕ್ಲೂಡ್ ಮಾಡಿದಾಗ ಯಂಗ್ ಏಜ್ಲಿಂದ ಅದೊಂದು ಸ್ಟ್ರೆಸ್ ಬಗ್ಗೆ ಅವೇರ್ನೆಸ್ಸು ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಏನೇನು ಟೆಕ್ನಿಕ್ಸು ಅನ್ನೋದು ಒಂದು ಕರಿಕುಲಮಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸರ್ವೇ ಸಾಧಾರಣವಾಗಿ ಸ್ಕೂಲ್ ಕರಿಕುಲಮಲ್ಲಿ ಶಿಕ್ಷಣ ಜೂನಿಯರ್ ಸ್ಕೂಲ್ ಆಗಲಿ ಹೈಸ್ಕೂಲ್ ಆಗಲಿ ಕರಿಕುಲಮಲ್ಲಿ ಜನರಲಿ ಸಬ್ಜೆಕ್ಟ್ ಅಷ್ಟೇ ಫೋಕಸ್ ಮಾಡ್ತಾರೆ, ವಿನಃ ಲೈಫ್ ಸ್ಕಿಲ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕರಿಕುಲಮಲ್ಲಿ ಇನ್ಕ್ಲೂಷನ್ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ MLA ಸಾಹೇಬರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಅವರು ಸರ್ಕಾರದಲ್ಲಿ ಇರೋದ್ರಿಂದ ಅವರು ಸರ್ಕಾರದ ಸೂಕ್ತ ಫೋರಮಲ್ಲಿ ಈ ಒಂದು ರಿಕ್ವೆಸ್ಟ್ ಅವರು ಇಟ್ಟು ಸ್ಕೂಲ್ ಕರಿಕುಲಮಲ್ಲಿ ನಾವು ಎಮೋಷನಲ್ ಮ್ಯಾನೇಜ್ಮೆಂಟ್, ಎಮೋಷನಲ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈ ಒಂದು ಕರಿಕುಲಮಲ್ಲಿ ಇನ್ಕ್ಲೂಷನ್ ಮಾಡಿದರೆ ಬರ ಜನರೇಷನ್ ನೆಕ್ಸ್ಟ್ ಜನರೇಷನ್ಗೆ ಭಾಳ ಯಂಗ್ ಏಜ್ಲಿಂದನೇ ಅದರ ಟ್ರೈನಿಂಗ್ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ಇಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಆ್ಯಂಡ್ MLA ಸಾಹೇಬರು ಇದನ್ನು ಮುಂದಕ್ಕೆ ತೊಗೊಂಡು ಹೋಗಿ ಕರ್ನಾಟಕ ಸ್ಟೇಟ್ ಸಿಲೆಬಸ್ಸಲ್ಲಿ ಅಟ್ಲೀಸ್ಟ್ ಇದು ಕರಿಕುಲಮಲ್ಲಿ ಇನ್ಕ್ಲೂಷನ್ ಮಾಡಲಿಕ್ಕೆ ಒಂದು ಮುಂದೆ ಸ್ಟೆಪ್ಸ್ ತೊಗೊಂತಾರೆ ಅಂತ ನಂದು ಒಂದು ದೃಢ ಸಂಕಲ್ಪ ಇಲ್ಲಿ ವ್ಯಕ್ತಪಡಿಸ್ತೇನೆ. ಬೆಂಗಳೂರಿನ ಮನೋತಜ್ಞ ಭುಜಬಲಿ ಬೋಗಾರ್ ರಿಫ್ರೆಶ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒತ್ತಡವನ್ನು ನಿಭಾಯಿಸುವ ಕುರಿತು ಮಾರ್ಗದರ್ಶನ ಮಾಡಿದರು. ಕಂಟ್ರೋಲ್ ನಮ್ಮ ಕೈಯಲ್ಲಿದ್ದಾಗ, ಅದನ್ನು ನಾವು ಸ್ಟಾಪ್ ಮಾಡೋದು ನಮ್ಮ ಕೈಯಲ್ಲಿದ್ದಾಗ, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ, ಅವಾಗ ಹೋಗೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಂತಂದ್ರೆ ನಾನು ಏನು ಮಾತಾಡ್ತಾ ಇದ್ದೀನಿ ಅದನ್ನು ಜಸ್ಟ್ ನಾನು ಕೇಳಿ ನಿಮ್ಮನ್ನು ಒಂದು 1 ಗಂಟೆಯಲ್ಲಿ ನಿಮ್ಗೆ ಹೇಳ್ತೀನಿ ಏನು ವಿಷಯಗಳು ಅಥವಾ ನಾವು ಹೆಂಗೆ ಮಾಡಬೇಕು ಅಂತ. ಇದನ್ನಿಷ್ಟೇ ಕೇಳಿದ್ರೆ ಸಾಕು, ನಿಮ್ಮ ಮನೆಯಲ್ಲಿ ನಿಮಗೆ ಮತ್ತು ನಿಮ್ಮ ಸುತ್ತಮುತ್ತ ಒಂದು ವೈದ್ಯಕೀಯ ಖರ್ಚು ಏನು ಬರುತ್ತೆ ಅದನ್ನು 87% ನಾವು ಕಡಿಮೆ ಮಾಡ್ಕೋಬಹುದು. ಎರಡನೇದು, ನಮ್ಮ ಆಯುಷನ್ನ ಸರಾಸರಿ 4 ವರ್ಷ ಜಾಸ್ತಿ ಮಾಡ್ಕೋಬಹುದು. ಯಾರಾದರೂ ICU ಇದ್ದವ್ರು ಕೇಳಿ 1 ಅವರ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತ, ಅಂಥದನ್ನು ನಾವು 4 ವರ್ಷ ಆಯುಷನ್ನ ಹೇಗೆ ವೃದ್ಧಿ ಮಾಡ್ಕೋಬಹುದು. ಇದೇನು ಹೇಳ್ತಾ ಇದ್ದೀನಿ ಇದೆಲ್ಲ ನಾನು ವೈಜ್ಞಾನಿಕ ಒಂದು ಏನು ಸ್ಟಡಿ ಮಾಡಿದರೆ ಅವುಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಇದು ಭರವಸೆ ಅಲ್ಲ, ಇದು ಗ್ಯಾರಂಟಿ ನನ್ನ ಕಡೆಯಿಂದ. ಅದಕ್ಕೆ ಮೊದಲಿಗೆ ನಾನು ದತ್ತಾತ್ರೇಯ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಬಂದು ಉದ್ಘಾಟಿಸಿ. ಎಂತಂದ್ರೆ ನಾವು ಮಾಡ್ತಾ ಇರ್ತೀವಿ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಅಂತೂ ಕಾಮನ್ ಆಗಿ ಪೀಪಲ್ ಅವ್ರು ಹೇಳ್ತಾರೆ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಏನಂದ್ರೆ 4 ಜನ ಕೆಲಸ ಮಾಡಿದ್ರೆ 2 ಕಡೆ ಮಾಡಿಸ್ತಿರ್ತಾರೆ, 8 ಕೆಲಸ ಮಾಡಿದ್ರು 4 ಕೆಲಸ ಮಾಡ್ತಿರ್ತಾರೆ, ಅಲ್ಲಿಂದ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೇ ಮಾಡ್ತೀವಿ. ಆದರೆ ಜಿಲ್ಲಾ ಮಟ್ಟದಲ್ಲಿ ಅದು ಪತ್ರಕರ್ತ ಸಂಘಕ್ಕೆ ಏನು ಮಾಡ್ತಾ ಇದೀವಿ ಅಥವಾ ಪತ್ರಕರ್ತರಿಗೆ ಏನು ಮಾಡ್ತಾ ಇದೀವಿ, ಇದೊಂದು ಶ್ಲಾಘನೀಯ ವಿಷಯ. ಇದಕ್ಕೆ ಮೊದಲು ಪ್ರೆಸೆಂಟೇಷನ್ ಹೇಳ್ತಾರೆ. ಮತ್ತು ಇಲ್ಲಿ ಪತ್ರಿಕಾ ಭವನ ಏನು ಅರೇಂಜ್ ಮಾಡ್ತಾ ಇದ್ದಾರೆ, ಇದು ಇದರ ಒಂದು ಒಳ್ಳೆಯ ಲಾಭವನ್ನು ನೀವು ಪಡೆದುಕೊಳ್ಳಿ ಅಂತ ಇಲ್ಲಿ ಕೊನೆಯದಾಗಿ ವಿಕ್ರಮ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವು 2 ಲಾಭ ನಾವು ತಗೊಳ್ಳೋಣ. ಏನಂತಂದ್ರೆ ಸುಮ್ಮನೆ ಇವು ಇಲ್ಲಿ ಕೇಳಿ ಹೋಗೋದು ಬೇಡ, ಅದಕ್ಕಿಂತ ಮುಂಚೆ ಸ್ವಲ್ಪ ಎನರ್ಜಿ ಬೇಕು. ನಾವೇನು ಮಾತಾಡ್ತೀವಿ ಸುಮ್ಮನೆ ಕೇಳೋದಲ್ಲ, ಇಲ್ಲಿ ಎನರ್ಜಿ ಬೇಕು. ಎನರ್ಜಿ ಬೇಕಂತಂದ್ರೆ ನಮ್ಮ ಒಳಗಡೆ ಹೋಗ್ಬೇಕು. ನಾನು ಮೈಂಡ್ ಟ್ರೈನರ್ ಆಗಿರೋದ್ರಿಂದ ನಿಮಗೆ ಟಿಫಿನ್ ಮಾಡಿಸೋಣ. ಈ ಟಿಫಿನ್ ಹೆಂಗಿರುತ್ತೆ ಅಂತಂದ್ರೆ ಟಿಫಿನ್ ಫಾರ್ ಮೈಂಡ್ ಇರುತ್ತೆ, ದೇಹಕ್ಕಲ್ಲ. ಓಕೆ, ಈಗ ಮೊದಲನೇ ರೂಲ್ಸ್ ಏನಂತಂದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಕೇಳೋದಲ್ಲ, ನನ್ನ ಜೊತೆ ಪ್ರತಿಸ್ಪಂದಿಸ್ತಾ ಇರಬೇಕು, ಆವಾಗಲೇ ನಿಮಗೆ ಇದು ಯೂಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಇದೊಂದು ಸುಮ್ಮನೆ ಒಂದೇನೋ ವಿಷಯ ಒಂದೇನೋ ಇನ್ಫಾರ್ಮೇಶನ್ ಹೋಯಿತು ಅಂತ ಟ್ರಾನ್ಸ್ಫಾರ್ಮೇಶನ್ ಆಗೋದಿಲ್ಲ. ಓಕೆ, ಎಲ್ಲರೂ ಸಹಕರಿಸ್ತೀರಾ? ಎಸ್. ನೋಡೋಣ ಫಸ್ಟ್, ಎಲ್ಲರೂ 2 ಕೈಗಳನ್ನ ಆರಾಮಾಗಿ ಫ್ರೀಯಾಗಿ ಇಟ್ಕೊಳ್ಳಿ.
ಇನ್ನೊಬ್ಬರಿ ಆರಾಮಾಗಿ ಇನ್ಕೊಳ್ಳಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಬೆನ್ನುಡಿಯವಾಗಿ ಸ್ಟ್ರೈಟ್ ಆಗಿ ಆರಾಮಾಗಿ ಡೀಪ್ ಆಗಿ ಬ್ರೇಕ್ ತಗೊಳ್ಳಿ, ನಿಮ್ಮ ಹೊಟ್ಟೆಯವರು ಸ್ಲೋ ಆಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಈಗ ನಾನು ಮಾಡಿದಂಗೆ ಮಾಡಿ, ಇಡ್ಲಿ ಅಂತಂದ್ರೆ ಈ ತರ ಕೈ ಮಾಡಿ ತೋರಿಸ್ಬೇಕು, ಅದು ಇಡ್ಲಿನ ಕೈಯಲ್ಲಿ ಇಡ್ಲಿ ಮೇಲೆ ಮಾಡಿ, ಓಕೆ. ಒಂದು ಇಡ್ಲಿನ ಕೈಯಲ್ಲಿ ಹಿಡ್ಕೊಂಡಿದ್ದೀರಾ ಅಂತ ತೋರಿಸೋಣ. ವಡ ಅಂತಂದ್ರೆ ಒಂದು ಬೆರಳಲ್ಲಿ ಒಂದು ವಡಾನ ಹಿಡ್ಕೊಂಡಿದ್ದೀರಾ ಅಂತ ಮೇಲೆ ಮಾಡಬೇಕು, ಇದು ವಡ. ದೋಸೆ ಹೆಂಗ್ ಹಾಕ್ತೀವಿ? ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ವಹಿಸಿದ್ದರು. ಸಂಘದ ಉಪಾಧ್ಯಕ್ಷರಾದ ದೇವೇಂದ್ರಪ್ಪ ಅವಂಟಿ, ಸುರೇಶ್ ಡಿ ಬಡಿಗೇರ್, ರಾಮಕೃಷ್ಣ ಬಡಶೇಷಿ, ಪ್ರಧಾನ ಕಾರ್ಯದರ್ಶಿ ಸಂಗಮನಾಥ್ ರೇವತಗಾಂವ್, ಕಾರ್ಯದರ್ಶಿಗಳಾದ ವೀರೇಂದ್ರ ಕುಮಾರ್ ಕೊಲ್ಲೂರ್, ಅರುಣ್ ಕದಂ, ಮಲ್ಲಿಕಾರ್ಜುನ್ ಜೋಗ, ಖಜಾಂಚಿ ಅಶೋಕ್ ಕಪ್ನೂರ್ ಸೇರಿದಂತೆ ಅನೇಕ ಜನ ಮಾಧ್ಯಮ ಮಿತ್ರರು, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.